ಎಲ್ರಿಗೂ ನಮಸ್ಕಾರ. ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ, ನೀವು ಎಲ್ಲೋ ಇರ್ತೀರಾ, ಸಡನ್ ಆಗಿ ಬರ್ತೀರಾ, 10 ದಿವಸಗಳಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೇಳ್ತೀರಾ. ಆರ್ಟ್ ಸೆಮಿಸ್ಟರ್ ಏನು ಅನ್ಕೊಂಡಿದ್ದೀರಾ? ಮೊನ್ನೆ ತನಕ ಇವನ್ ಸೆಮಿಸ್ಟರ್ ಕ್ಲಾಸಸ್ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಆನ್ಲೈನ್ ಅಲ್ಲಿ ಇವನ್ ಕ್ಲಾಸಸ್ ಮಾಡ್ತಾ ಇದ್ರಿ ಇವನ್ ಸೆಮ್ಮಿದ್ದು, ಸಡನ್ ಆಗಿ ಆಫ್ಲೈನ್ ಎಕ್ಸಾಮ್ಸ್ ಅಂತೆ. ಯಾವುದು? ಆರ್ಟ್ ಸೆಮ್ಮಿದ್ದು. ಯಾವಾಗಲೂ ಕಲಿತ ವಿದ್ಯಾರ್ಥಿಗೆ ಅದು ನೆನಪಿರುತ್ತಾ? ಫಸ್ಟ್ ಆಫ್ ಆಲ್, ನಿಮಗೆ ಸ್ವಲ್ಪನಾದರೂ ಎಜುಕೇಷನ್ ಮಿನಿಸ್ಟರ್ ಅನ್ನೋದು ಒಂದು ತಲೆಯಲ್ಲಿ ಇದೆಯಾ? ನೀವು ನಿಮ್ಮನ್ನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಂತ ಹೇಳ್ತಾರಲ್ವಾ, ಫಸ್ಟ್ ಅವರಿಗೆ ಬೈಬೇಕು ನಾವು. ಯಾರು ನಿಮ್ಮನ್ನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರೆ ಅವ್ರಿಗೆ? ಯಾಕಂತ ಹೇಳಿದ್ರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ನಿಮಗೆ. ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ತಾ ಇದ್ದೀರಾ. ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿದ್ರೆ ಏನು? ವಿದ್ಯಾರ್ಥಿಗಳು ನಿಮ್ಮ ಕೈಗೊಂಬೆಗಳ? ಏನು ಅನ್ಕೊಂಡಿದ್ದೀರಾ ವಿದ್ಯಾರ್ಥಿಗಳ ಮೇಲೆ ನೀವು? ವಿದ್ಯಾರ್ಥಿಗಳು ನಿಮ್ಮ ಕೈಗೊಂಬೆಗಳ ಅಲ್ಲ. ವಿದ್ಯಾರ್ಥಿಗಳು ಎದ್ದು ಹೇಳಿದ್ರೆ ನಿಮ್ಮನ್ನು ಮೇಲ್ ಕೆಳಗೆ ಮಾಡುವಂಥ ಕೆಪಾಸಿಟಿ ವಿದ್ಯಾರ್ಥಿಗಳಲ್ಲಿದೆ. ಸುಮ್ಮನೆ ನೀವು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀವಿ ಮೊನ್ನೆಯಿಂದ. ಬೇಕಂತ ವಿದ್ಯಾರ್ಥಿಗಳ ಪೇಷನ್ಸ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ. ಒಂದು ಹೇಳ್ತೀನಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ, ಇವತ್ತು UGC ಇಂದ ಒಂದು ಸರ್ಕ್ಯುಲರ್ ಬಂದಿದೆ, ಏನಂತ ಹೇಳಿ ನೋಡಿಕೊಂಡು ಬೇಕಾದರೆ ಇಂಟರ್ನಲ್ ಅಸೆಸ್ಮೆಂಟ್ ಹಾಗೂ ಹೋಸ್ಟೆಮ್ ಸಿಸ್ಟರ್ ಮಾರ್ಕ್ಸ್ ನೋಡ್ಕೊಂಡು ಪಾಸ್ ಮಾಡ್ಬೋದು ವಿದ್ಯಾರ್ಥಿಗಳನ್ನ ಅಂತ. ಅದಕ್ಕೆ ನೀವು ಉತ್ತರ ಇಲ್ಲ ಅಂತ ಹೇಳಿದಿರಿ. ಇನ್ನೊಂದು ವಿಷಯ, ಇಡೀ ರಾಜ್ಯದಲ್ಲಿರೋ ವಿದ್ಯಾರ್ಥಿಗಳು ಒಟ್ಟಾಗಿ ಇದರ ವಿರುದ್ಧ ಹೋರಾಡಿದರೆ ಎಲ್ಲವನ್ನು ಎಸ್ ಆಗುತ್ತೆ ಅಂತ ಮಾಡುವ ಒಂದು ಶಕ್ತಿ ವಿದ್ಯಾರ್ಥಿಗಳಲ್ಲಿದೆ. ಆದರೆ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ? ಮನೆಯಲ್ಲಿ ಮಲ್ಕೊಂಡು ಬೆಡ್ಡಲ್ಲಿ ಒಳ್ಳೆ ರೀತಿಯಾಗಿ ಫ್ಯಾನ್ ಹಾಕ್ಕೊಂಡು AC ಆನ್ ಮಾಡ್ಕೊಂಡು ಮಲಗಿದ್ದಾರೆ. ಅದು ಹೇಗಾಗಿದೆ ಅಂತ ಹೇಳಿದರೆ, ಬರೀ ವಾಟ್ಸಪ್ಪಲ್ಲಿ ಟೆಕ್ಸ್ಟಿಂಗ್, ಟ್ವಿಟರಲ್ಲಿ ಕಮೆಂಟ್, ಪ್ಲೀಸ್ ಸಪೋರ್ಟ್ ಡಿಪ್ಲೊಮಾ ಸ್ಟೂಡೆಂಟ್, ಪ್ಲೀಸ್ ಸಪೋರ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಅದು ಬಿಟ್ಟು ಬೇರೇನು ಮಾಡಿದ್ದೀರಾ ವಿದ್ಯಾರ್ಥಿಗಳೇ? ನೀವು ನಿಮಗೂ ನಾನು ಕೇಳೋ ಪ್ರಶ್ನೆ ಒಂದೇ, ನೀವು ಯಾವತ್ತು ನಿಮ್ಮ ಸಮಸ್ಯೆಗಳನ್ನ ಎಲ್ಲರ ಮುಂದೆ ಬಂದು ನೀವು ನಿಂತ್ಕೊಂಡು ಹೇಳ್ತೀರಾ ಸೊಸೈಟಿಯಲ್ಲಿ ಮುಂದೆ ಬಂದು, ಅವತ್ತು ಸಿಸ್ಟಮ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಸಿಸ್ಟಮ್ ಚೇಂಜ್ ಆಗಲ್ಲ, ಏನೂ ಆಗಲ್ಲ. ಆ್ಯಂಡ್ ಇನ್ನೊಂದು, ಯಾರೋ ಒಬ್ಬ ಮಾಡ್ತಾನೋ ಅನ್ನೋ ನಂಬಿಕೆನ ಬಿಟ್ಟು ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋ ನಂಬಿಕೆಯನ್ನು ಇಟ್ಕೊಳ್ಳಿ, ಅವಾಗುತ್ತೆ. NSA ಕರ್ನಾಟಕದಿಂದ ಸಂಪೂರ್ಣ ಬೆಂಬಲ ವಿದ್ಯಾರ್ಥಿಗಳ ಪರ ಇದೆ. ಯಾಕಂತ ಹೇಳಿದರೆ, ಈ ಕಷ್ಟದ ಸಮಯದಲ್ಲಿ ವಿದ್ಯಾರ್ಥಿಗಳನ್ನ ಹೊರಗೆ ತಂದು ಎಕ್ಸಾಮ್ ಬರೆಯೋಕೆ ಹೇಳ್ತಾ ಇದ್ದಾರೆ. ಇನ್ನೊಂದು, ಆರ್ಟ್ ಸೆಮಿಸ್ಟರ್ ಪಾಪ ಯಾವತ್ತೋ ಕಲಿತ ಪಾಠನ ಇವತ್ತು ಬರೀರಿ ಅಂತ ಹೇಳಿದರೆ ಹೆಂಗಾಗುತ್ತೆ? ಕ್ಲಾಸಸ್ ಕೊಡ್ತಾ ಇಲ್ಲ, ಇವನ್ ಸೆಮಿಸ್ಟರ್ ಕ್ಲಾಸಸ್ ಕಂಟಿನ್ಯೂ ಮಾಡ್ತಿದ್ದಾರೆ. ಇದು ತಪ್ಪು. ನಿಮಗೆ ಆಗುವ ಅನ್ಯಾಯದ ವಿರುದ್ಧ ನೀವು ಯಾವಾಗ ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾವತ್ತು ದೇಶದಲ್ಲಿ ಬದಲಾವಣೆ ಆಗುತ್ತೆ. ಯಾರೋ ಬಂದು ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಯಾವತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ಸಮಸ್ಯೆ ಆದಾಗ ನಾವು ಮಾತಾಡಿ ಬದಲಾವಣೆ ತರ್ತೀವಿ. ಯಾವತ್ತು ಎಲ್ಲರೂ ಆ ಥರ ಮಾತಾಡಿದರೆ ಮಾತ್ರ ದೇಶ ಬದಲಾವಣೆ ಆಗೋದು. ಫಸ್ಟ್ ನಮ್ಮ ರಾಜ್ಯ ಬದಲಾವಣೆ ಮಾಡೋಣ, ಫಸ್ಟ್ ನಮ್ಮ ಪಕ್ಕದಲ್ಲಿರೋರನ್ನ ಬದಲಾವಣೆ ಮಾಡೋಣ, ಆಮೇಲೆ ದೇಶವನ್ನು ಬದಲಾವಣೆ ಮಾಡೋಣ. ಫಸ್ಟ್ ನಾವು ಗಟ್ಟಿಯಾಗಬೇಕು. ನೀವು ಈ ಥರ ಮಾಡಿದರೆ ನಮಗೆ ಯಾವತ್ತು ನೀವು ಸ್ವತಂತ್ರ ಸಿಕ್ಕಿದೆ ಅನ್ನೋದೇ ಡೌಟ್ ಆಗಿದೆ. ಯಾಕಂತ ಹೇಳಿದರೆ, ನೀವು ಮಾಡೋ ಸೈಲೆನ್ಸ್ ಆಗಿರೋ ಒಂದೊಂದು ಮಿನಿಟು ಯು ವಿಲ್ ಬಿ ಫೇಸಿಂಗ್ ಪ್ರಾಬ್ಲಮ್. ಸೊ ಇವತ್ತೇ ಎದ್ದೇಳಿ, ಇವತ್ತೇ ನಿಮ್ಮ ಪ್ರಾಬ್ಲಮ್ನ ವಿಲ್ ಕ್ಲೋಸ್ ದ ಪ್ರಾಬ್ಲಮ್, ವಿಲ್ ಫಿನಿಶ್. ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡೋಣ, ನಮ್ಗೆ ಜಸ್ಟಿಸ್ ಬೇಕು ಅಷ್ಟೇ. ಐ ಥಿಂಕ್ ಎಲ್ಲ ಸ್ಟೂಡೆಂಟ್ಸ್ಗೆ ಅರ್ಥ ಆಗಿದೆ. ಯಾವತ್ತು ನೀವು ಮಾತಾಡ್ತೀರಾ ಅವತ್ತು ನಿಮ್ಮ ಸಮಸ್ಯೆಗಳ ಬಗ್ಗೆ ಇರುತ್ತೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದರೆ ಏನು ಯೂಸ್ ಇಲ್ಲ. ಮಾತಾಡೋಕ್ಕೆ ಬನ್ನಿ ಅಂತೇಳಿದರೆ ವಾಟ್ಸಪ್ಪಲ್ಲಿ 100, 1000 ಜನ ಮೆಸೇಜ್ ಮಾಡಿ ನಾವು ಬರ್ತೀವಿ ಮಾತಾಡೋಣ. ಬಟ್ ಇಲ್ಲಿ ಬರೋದು 10 ಜನ. ಇದೇನಾ ನಿಮ್ಮ ಯೂನಿಟಿ? ಫಸ್ಟ್ ಯೂನಿಟಿ ತೋರಿಸಿ ನಿಮ್ಮಲ್ಲಿ, ಆಮೇಲೆ ಮಾತಾಡಿ. ಮತ್ತು ನಮ್ಗೆ ಹೇಳಿ ನಾವೇನು ಮಾಡಲ್ಲ ಅಂತ. ನಾವು ಮಾಡೋಷ್ಟು ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹೇಳೋದು ಸುಲಭ, ಹೋಗೋದು ಕಷ್ಟ. ಗೊತ್ತು ನಮಗೆ ಗ್ರೌಂಡಲ್ಲಿ ಹೆಂಗೆ ಮಾಡಬೇಕು ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು, ವಿದ್ಯಾರ್ಥಿಗಳೇ, ಇವತ್ತು ನೀವು ಎದ್ರೆ UGC ಗೈಡ್ಲೈನ್ಸ್ ಬಂದಿದ್ದನ್ನ ಒಂದು ಏನಾದರೂ ಚೇಂಜಸ್ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ಮಾಡ್ಬೋದು. ಇವತ್ತು ನೀವು ಇನ್ನೂ ಮಲಗಿದ್ರೆ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ. ಹ್ಯಾವ್ ಅ ಗುಡ್ ಡೇ.